ಅಸ್ತಿತ್ವದ ಜೊತೆಯಲ್ಲಿ ಇದ್ದಿರುವಂತಹ ಆರ್ ಚಂದ್ರು ಸರ್. ಸರ್, ಇದು ನಿಮ್ಮೂರು ಸರ್, ನಿಮ್ಮ ನೆಲ, ನಿಮ್ಮ ಮಣ್ಣು. ಈ ಮಣ್ಣಿನ ಮಗ ನೀವು ಮಾತಾಡೋಕ್ಕಿಂತ ಮುಂಚೆ ನಿಮಗಾಗಿ ಒಂದು ವೀಜಿ ಇದೆ, ಆ ವೀಜಿನ ನೀವು ನೋಡಬೇಕು. ವೀಜಿ ಪ್ಲೀಸ್. ಆರ್ ಚಂದ್ರು ಕನ್ನಡ ಚಿತ್ರರಂಗದ ಇಂದಿನ ಬೇಡಿಕೆಯ ನಿರ್ದೇಶಕ. ಇವರ ಕುರಿತು ಸಂಕ್ಷಿಪ್ತ ವಿವರ. 1980 ಫೆಬ್ರವರಿ 7 ಶ್ರೀಮತಿ ಲಕ್ಷ್ಮೀ ದೇವಮ್ಮ ಮತ್ತು ರಾಮಯ್ಯ ದಂಪತಿಗಳ ಹಿರಿಯ ಮಗನಾಗಿ ಕೇಶಾವರ ಎಂಬ ಪುಟ್ಟ ಹಳ್ಳಿಯ ರೈತ ಕುಟುಂಬದಲ್ಲಿ ಜನಿಸಿದರು. ಚಿಕ್ಕಬಳ್ಳಾಪುರದಲ್ಲಿ ಬಾಲ್ಯದ ಶಿಕ್ಷಣ ಪೂರೈಸಿ ಬಿಕಾಂ ಪದವಿ ಮುಗಿಸಿ 2002 ಫೆಬ್ರವರಿ 14 ಚಿತ್ರರಂಗವನ್ನು ಹುಡುಕಿಕೊಂಡು ಬೆಂಗಳೂರಿಗೆ ಪಾದಾರ್ಪಣೆ ಮಾಡಿದ ಆರ್ ಚಂದ್ರು ತಮ್ಮ ಪರಿಶ್ರಮ, ಸರಳತೆ ಹಾಗೂ ವಿನಯತೆಯನ್ನು ಮೈಗೂಡಿಸಿಕೊಂಡು 2008 ತಾಜ್ಮಹಲ್ ಕಟ್ಟಿ ಒಂದು ದೊಡ್ಡ ಯಶಸ್ಸನ್ನು ಪಡೆದರು. ತೆಲುಗಿನಲ್ಲಿಯೂ ಸಹ ರೀಮೇಕ್ ಆಗುವ ಮೂಲಕ ತಮ್ಮ ಪ್ರತಿಭೆಯನ್ನು ಸಾಬೀತುಪಡಿಸಿದರು. ತದನಂತರ ಪ್ರೇಮ ಕಹಾನಿ, ಶಿವರಾಜ್ಕುಮಾರ್ ಅಭಿನಯದ ಮೈಲಾರಿ, ಕೋಪು, ಚಾರ್ಮಿನ, ತೆಲುಗಿನ ಕೃಷ್ಣಮ್ಮ ಕರಿಪಿಲ್ಲಿ ಧರಣಿ, ಬ್ರಹ್ಮ, ಲಕ್ಷ್ಮಣ, ಕನಕ ಹಾಗೂ ಇತ್ತೀಚೆಗಷ್ಟೇ 100 ಪೂರೈಸಿದ ಉಪೇಂದ್ರ ಮತ್ತು ರಚಿತಾ ರಾಮ್ ಅಭಿನಯದ ಐ ಲವ್ ಯು ಸಹಿತ 11 ಚಿತ್ರಗಳನ್ನು ನಿರ್ದೇಶಿಸಿದ್ದಾರೆ. ಹೀಗೆ ಹಂತ ಹಂತವಾಗಿ ಬೆಳೆದ ಆರ್ ಚಂದ್ರು ನಿರ್ಮಾಣಕ್ಕೂ ಸಹ ಕೈಹಾಕಿ ಶ್ರೀ ಸಿದ್ದೇಶ್ವರ ಎಂಟರ್ಪ್ರೈಸಸ್ ಎಂಬ ಸಂಸ್ಥೆಯನ್ನು ಹುಟ್ಟುಹಾಕಿ ಚಾರ್ಮಿನ, ಕನಕ, ಮಳೆ, ಐ ಲವ್ ಯು ಚಿತ್ರಗಳನ್ನು ನಿರ್ಮಿಸಿದ್ದಾರೆ. ಇವರಿಗೆ 2 ರಾಜ್ಯ ಪ್ರಶಸ್ತಿಗಳು ಹಾಗೂ ಜೈಪುರ ಅಂತಾರಾಷ್ಟ್ರೀಯ ಚಿತ್ರೋತ್ಸವ ಪ್ರಶಸ್ತಿ ಕೂಡ ದೊರಕಿರುವುದು ಇವರ ಪ್ರತಿಭೆಗೆ ಹಿಡಿದ ಕನ್ನಡಿ. ಹೀಗೆ ಹಂತ ಹಂತವಾಗಿ ಬೆಳೆದು ಕನ್ನಡ ಮತ್ತು ತೆಲುಗು ಚಿತ್ರಗಳನ್ನು ನಿರ್ದೇಶಿಸಿದ ನಮ್ಮ ಕನ್ನಡದ ಆರ್ ಚಂದ್ರು ಈಗ ಕಬ್ಜಾ ಎನ್ನುವ ಬಹುದೊಡ್ಡ ಕಲ್ಪನೆಯ 7 ಭಾಷೆಗಳಲ್ಲಿ ಚಿತ್ರವೊಂದನ್ನು ನಿರ್ಮಿಸುತ್ತಿದ್ದಾರೆ ಮತ್ತು ಅವರೇ ನಿರ್ದೇಶಿಸುತ್ತಿದ್ದಾರೆ. ಅವರ ಬೆಳವಣಿಗೆಯ ಮತ್ತೊಂದು ಮೆಟ್ಟಿಲು ಕಬ್ಜಾ. ಕಬ್ಜಾ ಚಿತ್ರವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಾರಾಜಿಸಲಿ, ಕನ್ನಡದ ನಮ್ಮ ಆರ್ ಚಂದ್ರು ಬೆಳಗಲಿ, ಕಬ್ಜಾ ಚಿತ್ರವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಲಿ ಎಂದು ಅವರಿಗೆ ಹರಸೋಣ. ನಮ್ಮ ಆರ್ ಚಂದ್ರು.